ಶ್ರೀ ವೆಂಕಟರಮಣ ದೇವಸ್ಥಾನ ಕಾಪು ಅಯೋಧ್ಯೆಯ ಕಾಶಿ ಪುಣ್ಯ ಪರಿಕ್ರಮದ ಸವಿ ನೆನಪಿಗಾಗಿ ಆದಿತ್ಯವಾರ ಬೆಳಿಗ್ಗೆ ಶ್ರೀ ದೇವರ ಸನ್ನಿಧಿಯಲ್ಲಿ ಹರಿಸೇವಾ ಲಘುವಿಷ್ಣು ಪಾರಾಯಣ ಅಭಿಷೇಕ ಮಹಾಸಮಾರಾಧನೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಉಡುಪಿ ಪೇಜಾವರ ಅಧ್ಯಕ್ಷ ಮಠಾಧೀಶರಾದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಆಗಮಿಸಿ ಆಶೀರ್ವಚನ ಹಾಗೂ ಫಲಮಂತ್ರಾಕ್ಷತೆ ನೀಡಿ ಹರಿಸಿದರು. ಒಂದು ದೇವರಿಗೆ ಏನಾದರೂ ಒಂದು ನಮ್ಮ ಕಾಣಿಕೆ ರೂಪದಲ್ಲಿ ಒಂದು ಬಂಗಾರದ ಹಾರ ಕೊಡಬೇಕಂತ ಒಂದು ಆಲೋಚನೆ ಇತ್ತು. ಅದರಿಂದ ಅಂದು ನಾವು ಒಂದು ನವರತ್ನ ಕಂಠಿ, ಸ್ವರ್ಣ ನವರತ್ನ ಕಂಠಿಯನ್ನು ಶ್ರೀಗಳ ಮುಖಾಂತರ, ಶ್ರೀಗಳ ಅನುಗ್ರಹದಿಂದ ಅದು ಒಂದು ಸಮರ್ಪಣೆ ಆಯಿತು. ಸಾಯಂಕಾಲ ವಿಜೃಂಭಣೆಯಲ್ಲಿ ವಸಂತೋತ್ಸವ, ಪಲಂಕಿ ಉತ್ಸವ ಎಲ್ಲವೂ ನಡೆಯಿತು. ಸ್ವಾಮಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಸೇವೆ, ಅಂತಹ ಸೇವೆಯೂ ಮಾಡ್ತಾ ಇದ್ದೀರಿ. ದೇವರು ನೀವು ಮಾಡುವಂತಹ ಎಲ್ಲ ಸೇವೆ ಸಂತೋಷ ಸ್ವೀಕರಿಸಿ. ಇನ್ನು ಕೂಡ ದೊಡ್ಡ ಒಂದು ಏನು ಘೋಷಾಲೆ ಎಲ್ಲಿ ಹಿಡಿದು ಪಡುವಳ್ಳಿಯಲ್ಲಿ ಮಾಡಬೇಕು ಸಂಕಲ್ಪ ಮಾಡಿದ್ದೀರಿ. ಇಂತಹ ಎಲ್ಲ ಸತ್ಸೇವೆಗಳು ಕೂಡ ದೇವರು ಎಲ್ಲರಿಂದ ನಿಮ್ಮಂತ ಆ ಸೇವೆಯನ್ನು ತೆಗೆದುಕೊಂಡು ಇಡೀ ಗ್ರಾಮಕ್ಕೆ ಶ್ರೇಯಸ್ಸಾಗುವ ಹಾಗೆ, ಹತ್ತು ಸಂಸ್ಥೆಗೆ ಕೂಡ ಅನುಕೂಲವಾಗಿ ಅನುಗ್ರಹ ಆಗುವ ಹಾಗೆ ತಮ್ಮ ಅನುಗ್ರಹಿಸಲು ದೇವರು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ತೊಂದರೆಗಳನ್ನು ಮುಂದಿಟ್ಟುಕೊಂಡು ಆ ಕ್ಷೇತ್ರದ ದೇವತೆ ಮುಂದಿಟ್ಟುಕೊಂಡು ನೀವೆಲ್ಲರೂ ಕೂಡ ಸೇವೆ ಮಾಡ್ತಾ ಇದ್ದೀರಿ. ಕ್ಷೇತ್ರ ಸ್ವಾಮಿ ಹಾಗೂ ನಿಮ್ಮ ಆರಾಧ್ಯ ಮೂರ್ತಿ ನಮ್ಮ ಉಡುಪಿಯ ಶ್ರೀಕೃಷ್ಣರು ಹಾಗೂ ನಮ್ಮದೇ ಒಂದು ಸೇವೆ ಒಟ್ಟು ಸಮಾಜದ ಗ್ರಂಥಗಳಲ್ಲಿ ದೇವರು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸಂಸ್ಕೃತದಲ್ಲೊಂದು ಸುಭಾಷಿತ ಹೇಗೆ ಇದೆ, ಏಕಃ ಸ್ವಾದು ನ ಬಂದೀತ. ಒಳ್ಳೆ ವಿಷಯವನ್ನು, ಒಳ್ಳೆಯದನ್ನು ನಾವು ಒಬ್ಬರು ಮುಚ್ಚಿಟ್ಕೊಂಡು ಅನುಭವಿಸಬಾರ್ದು, ಎಲ್ಲರೂ ಕೂಡ ಹಂಚಬೇಕು. ಹಾಗೆ ಮೊನ್ನೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠೆ, ಆ ಮಂಡಲ ಉತ್ಸವ ಆದ ಸಂದರ್ಭದಲ್ಲಿ ಊರವರೆಲ್ಲ ಒಂದಾಗಿ ಬಂದು ರಾಮದೇವರ ಸೇವೆ ಏನು ಏನು ಹೇಳ್ತಾರಲ್ಲ, ತನು ಮನ ಧನ ಅಂತ ಯಾವ್ದು ಬಾಕಿ ಇರುವುದಿಲ್ಲ. ತನು ಮನ ಧನ ಇಂದ ದೇವರ ಸೇವೆ ರಾಮದೇವರಿಗೆ